ಏನು ಸಿಚುವೇಶನ್ ಅಪ್ಪ ಇದೆಲ್ಲ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎರಡು? ನಾನು ನಿಮ್ಮ ಪ್ರೀತಿ ಅಕ್ಷತಾ, ನನ್ನ ಚಾನಲ್ ಬಿ ಬ್ಯೂಟಿಫುಲ್ ಕನ್ನಡಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಗಂಟೆ 9:30 ಆಯಿತು, ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಲೈಫಲ್ಲಿ ಎಷ್ಟೊಂದು ಚೇಂಜಸ್ಗಳಾಗುತ್ತೆ, ನಾವು ಅದಕ್ಕೆಲ್ಲ ಕೆಲವುದಕ್ಕೆ ತುಂಬ ಮನಸ್ಸಿಂದ ಮಾಡ್ತೀವಿ. ಕೆಲವೊಂದು ಚೇಂಜಸ್ಗಳು ಇಷ್ಟ ಇಲ್ಲ ಅಂದರೆ ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗಲೇಬೇಕು ಅಲ್ವ. ಲೈಕ್ ನನ್ನ ಲೈಫಲ್ಲೂ ಅಷ್ಟು ತುಂಬ ಚೇಂಜಸ್ಗಳು ಆಗ್ತಾಯಿದೆ. ಲೈಕ್ ಪಂಜಾಬಿಂದ ಊರಿಗೆ ಬಂದ್ವಿ, ಊರಿಂದ ಇಲ್ಲಿ ಸೆಟಲ್ ಆಗಬೇಕು ಇನ್ನು. ಅವರು ಇಲ್ಲಿನ ವಾತಾವರಣ, ಇಲ್ಲಿದು ಏನು ಹೇಳ್ತಾರೆ ದಿನಚರಿಗೆ ನಾವು ಅಡ್ಜಸ್ಟ್ ಆಗ್ತಾ ಇರುವಾಗ ಲೈಕ್ ಇನ್ನೊಂದು ಚೇಂಜಸ್ ಆಗ್ತಾಯಿದೆ. ಲೈಕ್ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಇವತ್ತು ಫಸ್ಟು. ಇದು ತುಂಬ ಖುಷಿ ವಿಚಾರವೂ ಹೌದು, ಹಾಗೆ ತುಂಬ ಬೇಜಾರಾಗ್ತಾಯಿದೆ. ಏನು ಹೇಳೋದು, ಇನ್ನು ರಾತ್ರಿ ನಿದ್ದೆನೂ ಬರಲಿಲ್ಲ ನನಗೆ, ಆ ರೀತಿ ಆಗಿತ್ತು ಫಸ್ಟ್ ಡೇ ಸ್ಕೂಲ್. ಇಷ್ಟೊಂದು ಏನು ಹೇಳಬೇಕು ಗೊತ್ತಾಗಲ್ಲ. ಆ್ಯಂಡ್ ಲೈಕ್ ಯಾಕೆಂದರೆ ಅವಳನ್ನು ಬಿಟ್ಟು ನನಗೆ ಇದ್ದೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಲೈ ಅವಳಿಗೂ ಅಷ್ಟೇ, ನನ್ನ ಬಿಟ್ಟಿಟ್ಟು ಆಲ್ಮೋಸ್ಟ್ ಹೆಚ್ಚಾಗಿ ಮಕ್ಕಳಿಗೆ ಅದೇ ಇರುತ್ತೆ. ಅಮ್ಮನ ಬಿಟ್ಟು ತುಂಬ ಕಡಿಮೆ ಮಕ್ಕಳಿರ್ತಾರೆ. ಲೈಕ್ ಊರಲ್ಲಿದ್ದರೆ ಲೈಕ್ ಅಜ್ಜಿ ತಾತ ಅವ್ರ ಜೊತೆ ಇರ್ತಾರೆ, ಆ್ಯಂಡ್ ಅವರ ಹಿಂದೆ ಕೂಡ ಹೋಗ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ. ಆದರೆ ನಾವಿದ್ದಾಗ ಲೈಕ್ ಸಿಂಗಲ್ ಆಗಿದ್ದರೆ, ನಾವು ಹಸ್ಬೆಂಡ್ ವೈಫ್ ಮಗು ಇದ್ದರೆ ಸ್ವಲ್ಪ ಕಷ್ಟ. ಯಾಕಂದರೆ ಅವರು ದಿನ ಇಡೀ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಜೊತೆನೇ ಕಳೀತಾರೆ. ಸೊ ಸಡನ್ ಆಗಿ ಊರಿಗೆ ಬಂದ್ವಿ, ಊರಿಂದ ಈಗ ಸ್ಕೂಲಿಗೆ ಕಳಿಸೋದು. ಸೊ ತುಂಬ ಕ್ರಿಟಿಕಲ್ ಸಿಚುವೇಶನ್ಸ್ ಎಲ್ಲ ಆಗ್ತಾ ಇದೆ. ಸೊ ಇನ್ನೂ ಕೂಡ ಇವತ್ತಿನ ಡೇ ಕೂಡ ಅಷ್ಟೇ, ತುಂಬ ಖುಷಿ ವಿಚಾರವೂ ಇದೆ ಕೆಲವೊಂದು. ತುಂಬ ಅದೇ ಅವಳನ್ನು ಬಿಟ್ಟು ಸ್ವಲ್ಪ ಹೊತ್ತಿರಬೇಕು ಅಲ್ಲ ಅನ್ನೋದು ಕೂಡ ಇದೆ. ನೋಡುವ ಎಷ್ಟು ಹೊತ್ತಿರ್ತಾಳೆ ಅವಳು, ಅವ್ರು ನಾನು ಎಷ್ಟು ಹೊತ್ತಿರ್ತೀನಿ ಎಲ್ಲನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನ್ನ ಮಗಳ ಫಸ್ಟ್ ಡೇ ಸ್ಕೂಲನ್ನು ನಾನು ವೀಡಿಯೋ ಮಾಡಬೇಕು ಅಂತ ಈ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋ ಒಂದಿಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮೂಲಕ ಬರಲಿ ಅಂತ ಹೇಳ್ತಾ ನಾನು ಇವತ್ತಿನ ದಿನಚರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡುವ, ನಾನು ರೆಡಿ ಆದೆ, ಅವಳು ಕೂಡ ರೆಡಿ ಆಗಿದ್ದಾಳೆ, ಹೊರಡೋಣ. ಸೊ ಬೆಳಿಗ್ಗೆ ಬೇಗ ರೆಡಿ ಆದ್ವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಾಳೆ. ಸೊ ಅಜ್ಜಿ ತಾತನ ಬ್ಲೆಸ್ಸಿಂಗ್ ತಗೊಂಡು ಅವಳವತ್ತು ಅವಳ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿದ್ದಾಳೆ ಅವಳು. ಸೊ ತುಂಬ ಖುಷಿ. ಏನಾಯ್ತು? ಅಯ್ಯೋ ಹಲೋ ಗೋಪಿನ್, ನೀನು ಬಿಡ್ದು ಹೋಗ್ತೀನ ಅತ್ತೆ, ಬಿಡ್ದು ಅಣ್ಣ. ಬುಲ್ಪರಿ ಪುಜರಿನ ಅಯ್ಯೋ ಫ್ರೆಂಡ್ಸ್, ಪಾಪ ನಾವು ಬಿಟ್ಟು ಬಂದ್ವಿ ಅವಳನ್ನ. ಏನು ಸಿಚುವೇಶನ್ ಅಪ್ಪ ಇದೆಲ್ಲ. ಅವಳು ಹೋದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಮೊನ್ನೆ ಬಂದಿದ್ವಲ್ಲ. ಸೊ ಅವಳಿಗೆ ಸ್ವಲ್ಪ ಐಡಿಯಾ ಇತ್ತು, ಹಾಗೆ ನಾವು ಅವಳು ಅದರಲ್ಲಿ ಇಂಟ್ರೆಸ್ಟ್ ಸೀದಾ ಬಂದುಬಿಟ್ವಿ ನಾವು. ಅಂದರೆ ಹೋಗಲ್ಲ ಎಲ್ಲೂ, ಇಲ್ಲೇ ಇರ್ತೀವಿ. ಇಲ್ಲೇ ಬ್ಯಾಂಕಿಗೆ ಎಲ್ಲ ಹೋಗೋಕ್ಕಿದೆ ಹತ್ರ. ಪಾಪ ಎಷ್ಟು ಮಿಸ್ ಮಾಡ್ಕೊಳ್ತೆ ನಾನು, ಅದಕ್ಕಿಂತ ಜಾಸ್ತಿ ಅವಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡುವ, ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ನನ್ನ ಹತ್ರನೇ ಇದೆ, ಈಗ ಹೋಗಬೇಕು ಎಗ್ಗೇನಲ್ಲೇ. ಅಲ್ಲೇ ಹೊರಗೆ ಕಾರಲ್ಲಿ ಕುತ್ಕೊಳ್ತೀವಿ ನಾವು, ಅವಳಲ್ಲಿ ಇರ್ತಾಳಲ್ಲ. ಏನು ಮಾಡ್ತಿದ್ದಾಳು ಏನು ಮಾಡ್ತಿದ್ದಾಳು ಅಂತಲೇ ತಲೆಗೊಡ್ತಾ ಇದೆ.
ನಿಮ್ಗೆ ಯಾರಿಗಾದ್ರೂ ಈ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಫ್ಕೋರ್ಸ್ ಎಲ್ಲರಿಗೂ ಆಗುತ್ತೆ, ಬಟ್ ಏನು ಮಾಡೋದು, ಅವರವರ ಸಿಚುವೇಶನ್ ಅವರವ್ರಿಗೆ ಬೇರೆನೇ ಇರುತ್ತೆ ಅಲ್ಲ. ನಾವು ಪಾಪ ಅವ್ರಿಗೆ ಕಾಲ್ ಮಾಡಿದ್ವಿ, ಅವರು ಕ್ಯಾಬ್ ತಗೊಳ್ತಾರಲ್ಲ ಅವರಿಗೆ ಕಾಲ್ ಮಾಡಿದ್ವಿ. ಏನಂದರೆ ಒಮ್ಮೆ ಕುಗ್ಗಿ ಆಯ್ತಂತೆ, ಅತ್ತಾಯ್ತಂತೆ, ಎಲ್ಲಿ ಹೋದ್ರು ನನ್ನ ಮಮ್ಮ ಎಲ್ಲಿ ಹೋದ್ರು ಅಂತ. ಈಗ ಒಂದು ಚಾರಲ್ಲಿ ಒಂದು ಟಾಯ್ಲೆಟ್ ಕೊಡ್ ಕೂತಿದ್ದಾಳೆ ಅಂತ. ಈಗ ನನಗೆ ಬೈಗಳು ಕೂಡ ಉಂಟು, ನಿನ್ನೆ ರಾತ್ರಿ ಕೂಡ ಹಾಗೆ ನೀವು ನನ್ನ ಯಾಕೆ ಬಿಟ್ಟು ಹೋಗ್ತೀರಾ ಅಂತೆಲ್ಲ ಬೈದು ಮಲಗಿದ್ದು ಗೊತ್ತಾಯ್ತು ನನಗೆ. ಅವಳು ಕುಗ್ಗಿ ಕುಗ್ಗಿ ಪಾಪ. ಅಯ್ಯೋ ದೇವರೇ, ಏನೂ ತಲೆಗೊಡ್ತಾ ಇಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ವರೆಗೆ ಆಯಿತು, ಇನ್ನೊಂದು 1 hour ವೇಟ್ ಮಾಡ್ತೀರಾ, ಆಮೇಲೆ ಹೋಗೋಣ. ಟೈಮ್ ಕೂಡ ಹೋಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ ಪಾಪ. ಲೇಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ ಕಾರಲ್ಲಿ ಕೂತು ನಾವು. ಮುತ್ತಿನಪ್ಪ ಅವು ಫಸ್ಟ್ ಇದು ಮತ್ತೆ. ಅಯ್ಯೋ ಅಲ್ಲಿ ಏನು ಜನ ಒಳ್ಳೇರು ನೆನ್ಪಿನಿ ಅಲ್ಲ ಅಲ್ಲ ಬುಕ್ ಬೇರೆತೀರಿ ಅಂತ. ಹಾ ನಾ ನನ್ನ ಪೋಯ್ ದಾದ ಮಲ್ತರಿ ಇರೋದು. ಹ್ಮ್ ಓ ಬುಲ್ತಾರೆ ಬಮ್ಮ ಎಣ್ಣೆ ಡೀರೀಗ ಟಾಯ್ಸ್ ಇತ್ತು ನತ್ತೆ ಅವ್ಳು ಮಸ್ತ್ ಎಲ್ಲ ಪೊಪ್ಪರೇನಾ ಎಲ್ಲ ಟಿಫಿನ್ಗೆ ದಾದ ಕೊಂಪರ ಇರ ತಿನ್ನರೆ ದಾದ ಕೊನಪ್ಪರ ಪಿಯರ್ಸ್ ಪಿಯರ್ಸ್ ಕೊನಪ್ಪ ಇತ್ತೆ ಇರತ್ತೆ ದಾದ ಬಂದೇರಿ ಈಗ ದಾದ ಬಂದೇರ ಕುಲ್ಲರ್ ಬಂದೇರಿ. ಹಾ ಮನೆಗೆ ಬಂದು ಕುಲ್ಲು ಇರುತ್ತೆ ಅವ್ಳು ಇತ್ತಿರುತ್ತೆ ಬೇರೆ ಫ್ರೆಂಡ್ಸ್ ಕೂಡ ಇತ್ತಿರುತ್ತೆ. ಹಿರಿಯರಡ ಪಾತ್ರ ಯಾರು ನನ್ನ ಮಗಳ ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಗೂ ಹೀಗೂ ನಾವು ಮ್ಯಾಂಗ್ಳೂರ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಒಂದು ನಮ್ಮದು ಫ್ರೆಂಡ್ಸ್ ಇದ್ದಾರೆ, ನಮ್ಮ ಓಲ್ಡ್ ಕಲೀಗ್ಸ್ ಇವರು, ಅವರನ್ನು ಮೀಟ್ ಆಗೋಣ ಅಂತ ಬಂದ್ವಿ. ಸೊ ಇಬ್ಬರು ಇದ್ದಾರೆ, ಒಬ್ಬರು ಈಗ ಬರ್ತಾರೆ, ಒಬ್ಬರು ನಮ್ಮ ಜೊತೆ ನೆಕ್ಸ್ಟ್ ಊಟಕ್ಕೂ ಬಂದಿದ್ದರು. ಸೊ ನೋಡಿ ತುಂಬ ವರ್ಷ ಆದಮೇಲೆ ಮೀಟ್ ಆಗ್ತಿದ್ದೀನಿ. ಚಿಂತೆಲೆ ಬರ್ತೇನೆ ಬರ್ತೇನೆ ಅಂತ. ಅಂಚಪುರ ಮಲ್ಪುಚ್ಚಿ ಪಾಪ ನೆಕ್ಸ್ಟ್ ನಾವು ಊಟಕ್ಕೆ ಅಲ್ಲೇ ಹತ್ರದಲ್ಲಿ ಜ್ಯೂಸ್ ರೊಮ್ಯಾಂಟಿಕ್ ಇದೆ. ಸೊ ಅಲ್ಲಿ ಬಂದ್ವಿ. ನಾರ್ಮಲ್ ಊಟನೇ, ಹೆಚ್ಚೇನಿಲ್ಲ, ಜಸ್ಟ್ ನೂಡಲ್ಸ್ ತಗೊಂಡು ಪ್ಲೇನ್ ನೂಡಲ್ಸ್, ಚಿಕನ್ ನೂಡಲ್ಸ್, ಪನ್ನೀರ್ ಮಂಚೂರಿ ಆ್ಯಂಡ್ ಸೂಪ್, ಪರಾಟ ಎಲ್ಲನೂ ಇತ್ತು. ನಾನ್ ವೆಜ್ ಲೆಫ್ಟ್ ಬಿಲ್ಡಿಂಗ್ ಅಂಡ್ ಅಂಚಿ ಪಪ್ನ ರೋಟ್ಡು ಬಾಯ್ ಇಂಗ ಲೆಫ್ಟ್ ಗೆ ಪಡ ಗಾಡಿ ಹಾ ಬಾಯ್ ಲೆಫ್ಟ್ ಗೆ ಸದಿ ಓಡ ಅಕ್ಕಿ ಜಿ ಲೆಫ್ಟ್ ಗೆ ಪನ ಬರ್ತೀವಿ. ಆ ಒಂದತೆ ಒಂದು ನತೆ ಎಲಿಕಾ ಅಡಿಮ್ಟ ಪೋರಿ ಚೆರಿ ಮೂಲೆಂದು ಏನಾ ಹಾ ಎದ್ರುಡು ತೋ
ಸೊ ನೋಡಿದ್ರಲ್ಲ, ನಾವು ಊಟ ಮಾಡಿ ಬಂದು ಜ್ಯೂಸ್ ರೊಮ್ಯಾಂಟಿಕ್ಗೆ, ಆ್ಯಂಡ್ ಅವ್ರು ಇದ್ರಲ್ಲ ನನ್ನ ಜೊತೆ ಇದ್ರಲ್ಲ. ಸೊ ಅವ್ರು ಸಂತೋಷ್ ಅಂತ, ಸೊ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಹಸ್ಬೆಂಡ್ ಇದ್ದು ಕೂಡ ಫ್ರೆಂಡ್ ಅವರು. ಚೆನ್ನಾಗಿತ್ತು ಊಟ, ಜ್ಯೂಸ್ ರೊಮ್ಯಾಂಟಿಕ್ ಇದು ಊಟ ಯಾವಾಗಲೂ ಚೆನ್ನಾಗಿತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋದೆ, ಎಷ್ಟರವರೆಗೂ ಹೋಗಿಲ್ಲ, ಹೋಗಬೇಕು ಹೋಗಬೇಕು ಅಂತ ಪ್ಲ್ಯಾನ್ ಯಾವ ಎಷ್ಟು ವರ್ಷದಿಂದ ಇತ್ತು, ಆದರೆ ಈ ಸಲ ಆಯಿತು. ಅದು ಚೆನ್ನಾಗಿತ್ತು. ಆ್ಯಂಡ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಅವ್ರು, ನಾವು ಮಂಡಳಿಯಲ್ಲಿ ವರ್ಕ್ ಮಾಡ್ತಾಯಿದ್ವಿ, ಅವ್ರು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಸೊ ಈಗ ಅವರಲ್ಲಿಲ್ಲ, ಅಂದರೆ ಕೌಂಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ಆದರೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವು, ಸ್ಟಿಲ್ ಮಂಡಳಿಯಲ್ಲಿ ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಹೆಚ್ಚಿನವರು ಸ್ವಲ್ಪ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವು, ಲೈಕ್ ಯಾವಾಗಾದ್ರೂ ಫೋನ್ ಮಾಡೋದಾಗಲಿ ಜಗಳ ಆಡೋದಾಗಲಿ ಏನಾದರೂ ಆಗ್ತಾ ಇರುತ್ತೆ ನಮ್ಮ ಮಧ್ಯೆ. ಹಾಗಾಗಿ ಇವರು ಇವತ್ತು ಸಿಕ್ಕಿದ್ರು ನನಗೆ, ನನ್ನ ಹಸ್ಬೆಂಡಿಗೆ ಬೇಕಿದ್ರು ಎರಡು ಮೂರು ಸಲ ಸಿಕ್ಕಿದ್ರು, ಬಟ್ ನನಗೆ ಸಿಗಲಿಲ್ಲ, ಇವತ್ತು ಸಿಕ್ಕಿದ್ರು, ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಕೆಲಸ ಇದೆ, ವೆರಿ ಹ್ಯಾಪಿ ಮೂಮೆಂಟ್ ಇದೆ ಒಂದು, ಹಾಂ ಮೂಮೆಂಟ್ ಇದೆ ಒಂದು. ಏನು ಎತ್ತ ಯಾವಾಗಾದ್ರೂ ಒಂದು ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು. ಶೋಭಿನ ಡೆಬೂಯ ಶೋಭಿನ ಡೆಬೂಯ ನನ್ನ ಕಸಿನ್ ಇದ್ದಾಳೆ ಶೋಭಿತಾ, ಅವಳು ಅಲ್ಲಿಗೆ ಹೋಗೋಣ, ನನ್ನ ಮಮ್ಮಿ ಮನೆಗೆ ಹೋಗೋಣ. ಅಯ್ಯೋ ದೇವರೇ, ಎಷ್ಟೊಂದು ಕೆಲಸಪ್ಪ, ಎಷ್ಟೊಂದು ಕೆಲಸ, ಎಷ್ಟೊಂದು ಟಯರ್ಡ್ ಆಗೋಗುತ್ತೆ ಲಾಸ್ಟ್ ಲಾಸ್ಟಿಗೆ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಸೊ ಅಲ್ಲಿ ಹೋಗಿ ಅದೆಲ್ಲ ಮುಗಿಸಿ ಗಂಟೆ 6:30 ಆಯಿತು ಕಾಣುತ್ತೆ. ಒಂದು ನಿಮಿಷ ಇಲ್ಲ, 6 ಆಗ್ತಾ ಬಂತು. ಆಮೇಲೆ PSR ಹೋದೆ. ಸೊ ನಾನು PSR ಹೋದೆ ನೆಕ್ಸ್ಟ್. ನಂಗೊಂದು ಸಾರಿ ಬೇಕಿತ್ತು, ಒಂದೆರಡು ಮದುವೆ ಇದೆ, ಹಾಗಾಗಿ ಏನೋ ಕಲೆಕ್ಷನ್ಸ್ ಅಷ್ಟೇನು ಇಷ್ಟ ಆಗಿಲ್ಲ ನನಗೆ. ಇಷ್ಟ ನೋಡಿದರೆ ಸಿಗ್ಬೋದಿತ್ತೇನು, ಆದರೆ ಏನು ಗೊತ್ತಾ, ನನಗೆ ತುಂಬ ಟಯರ್ಡಾಗಿ ತುಂಬ ಬ್ಯಾಕ್ ಪೇನ್ ಆಗ್ತಾಯಿದೆ. ಆ್ಯಂಡ್ ನೋಡಿ, ಒಳ್ಳೆ ನಿದ್ದೆಗೆ ಕೂಡ ಸ್ವಲ್ಪ ಕಿರಿಕಿರಿ ಜಾಸ್ತಿ ಮಾಡ್ತಾಯಿದ್ದೆ. ಹಾಗಾಗಿ ಆಮೇಲೆ ಅಂದ್ಕೊಂಡೆ ಯಾವಾಗ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಆರಾಮ್ಸೆ ಬರೋಣ, ಯಾಕಂದರೆ ಶಾಪಿಂಗ್ ಗಡಿಬಿಡಿಯಲ್ಲಿ ಆಗಲ್ಲ ಅಲ್ವಾ. ಹಾಗಾಗಿ ನೆಕ್ಸ್ಟ್ ನಾವಿಲ್ಲಿ ಬಂದ್ವಿ. ಅಕ್ಕನವ್ರು ಬರ್ತಾರಂತೆ ಮಗನಿಗೆ, ಅವನಿಗೆ ರಜೆ ಇದೆ ಅಂತೆ ನಾಳೆದು. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಳು ಈಗಷ್ಟೇ ಮಲಗಿದ್ಲು, ಹಾಗಾಗಿ ನಾನು ಇಲ್ಲೇ ಕೂತೆ. ಅವ್ರು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ, ನಾನು ಬೆಳಿಗ್ಗೆಯಿಂದ ಕಾರಲ್ಲೇ ಕೂತು ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಕಾರಲ್ಲೇ ದಿನ ಹೋಗ್ತಾ ಉಂಟು, ಒಂದು ಬೆಳಿಗ್ಗೆ ಹೊರಟಿದ್ದೇವೆ. ಹೂ, ಈಗ ಇವರನ್ನು ಕರ್ಕೊಂಡು ಸೀದಾ ಮನೆಗೆ. ಸೊ ಫ್ರೆಂಡ್ಸ್, ನಾವು ಮನೆಗೆ ರೀಚ್ ಆದ್ವಿ. ನೀವು ನನ್ನ ಫೇಸಲ್ಲಿ ನೋಡ್ಬೋದು ಎಷ್ಟೊಂದು ಟ್ಯಾಡ್ ಆಗಿದೆ ಅಂತ. ಅಫ್ಕೋರ್ಸ್ ಗಾಡಿಯಲ್ಲಿ ಕೂತ್ ಕೂತೆ ಟ್ಯಾಡ್ ಆಗುತ್ತೆ, ಗೊತ್ತಾಯ್ತಾ. ಬೆಳಿಗ್ಗೆ ನಾವು 9:30 ಹೊರಟವ್ರು, ಈಗ ನೋಡಿ 7:30 ಆಯಿತು. ಇಷ್ಟೊಂದು ಫುಲ್ ಕಾರಲ್ಲೇ, ಎನಿವೇಸ್ ಅಪ್ಸ್ ಇತ್ತು ಡೌನ್ ಇತ್ತು. ಸೊ ತುಂಬ ಚೇಂಜಸ್ ಆಗೋಕೆ ಇನ್ನೂ ಇದೆ, ಆಗ್ತಾ ಇದೆ, ಇನ್ನೂ ಆಗ್ತಾ ಆಗುತ್ತೆ. ಸೊ ತುಂಬಾ ಅಪ್ಡೇಟ್ಸ್ಗಳು ನಿಮಗೂ ಸಿಗುತ್ತೆ, ನೋಡೋ ಸ್ವಲ್ಪ ಸ್ವಲ್ಪನೇ ಹೇಳ್ತೀನಿ. ಬೇಡ ಅಂತಂದರೂ ಆ ಚೇಂಜಸ್ಗೆ ನಾನು ಒಪ್ಕೊಳ್ಳೇಬೇಕಾಗಿದೆ, ಆ ರೀತಿ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಸೊ ಹೇಳ್ತೀನಿ ನಾನು ನಿಮಗೆ, ನಾನು ಒಂದೊಂದಾಗಿ ನಿಮಗೂ ಅರ್ಥ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸಣ್ಣ ಅಪ್ಡೇಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನ್ನ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್.